ನಮ್ಮ ನೂತನ ಹೊಸ ಶಾಸಕರು ಅವರ ಕುಟುಂಬದ ಒಂದು ಖಾಸಗಿ ಕಾರ್ಯಕ್ರಮ. ಸೊ ಅದಕ್ಕೆ ನಾನು ಬಂದು ಇಲ್ಲಿ ಭೇಟಿ ಕೊಡೋಣ ಅಂತ ಬಂದಿದ್ದೀನಿ. ಈ ಮಧ್ಯದಲ್ಲಿ ನಮ್ಮೆಲ್ಲ ಕೊಪ್ಪಳ ನಾಯಕರೆಲ್ಲ ಅನೇಕ ವಿಚಾರಗಳನ್ನು ಚರ್ಚೆ ಮಾಡೋರಿದ್ದೇವೆ. ಸೊ ಅದಕ್ಕೆ ಭೇಟಿ ಕೊಟ್ಟಿದ್ದೀನಿ. ಇಡಿ ವಿಚಾರ ಮತ್ತೆ ತನಿಖೆ ನಡೀತದೆ ಸರ್? ನೋಡ್ರಿ, ಅದು ನಮಗೂ BJP ಗೌರ್ಮೆಂಟ್ ಇದೆಯಲ್ಲ, ಯಾರು ಸ್ಟ್ರಾಂಗ್ ಇರ್ತಾರೆ, ಯಾರಿಂದ ಅವ್ರಿಗೆ ತೊಂದರೆ ಆಗ್ತದೆ, ಅವ್ರ ಪಕ್ಷಕ್ಕೆ ಏನಾದರೂ ಬರ್ತದೆ, ಅವ್ರ ಮೇಲೆಲ್ಲ ಈ ಪ್ರಯೋಗ ನಡೀತಾ ಇರ್ತದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಿನಿಸ್ಟ್ರುಗಳು, ಚಿದಂಬರಂ, ನಾನು, ಇಂಥವೆಲ್ಲ ದೇಶದಲ್ಲಿ ಅವರು ಗುರುಸ್ಕೊಂಡು ನಮಗೆ CBI ಉಪಯೋಗಿಸ್ಕೊಂಡು, ED ಉಪಯೋಗಿಸ್ಕೊಂಡು ದಿನ ಕೊಡಬಾರ್ದು ಕಿರುಕುಳ ಕೊಡ್ತಾ ಇದ್ದಾರೆ. ನ್ಯಾಯಾಲಯದ ಬಗ್ಗೆ ನಮಗೆ ನಂಬಿಕೆ ಇದೆ. 60 ದಿನ ಅರೆಸ್ಟ್ ಮಾಡಿ 60 ದಿನದಲ್ಲಿ ಸಾಮಾನ್ಯವಾಗಿ ಚಾರ್ಜ್ಶೀಟ್ ಹಾಕ್ತಾರೆ. 60 ದಿನ ಮುಂಚಿತವಾಗಿ ನನಗೆ ಬೇಲ್ ಸಿಕ್ತು, ಹಾಗೂ 6 ತಿಂಗಳಲ್ಲಿ ಹಾಕ್ಬೋದಾಗಿತ್ತು. ಈಗ ಚಾರ್ಜ್ಶೀಟ್ ಫೈಲ್ ಮಾಡಿದ್ದಾರೆ, 1ನೇ ತಾರೀಕು ಕರೆದಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ, ಆದರೆ ಹೈಕೋರ್ಟಲ್ಲೂ ಬೇಲ್ ತೊಗೊಂಡಾಯಿತು, ಸುಪ್ರೀಂ ಕೋರ್ಟಲ್ಲಿ ಅದಕ್ಕೆ ಸ್ಟ್ಯಾಂಪ್ ಕೊಟ್ಟಾಯಿತು. ಈಗ 1ನೇ ತಾರೀಕು ಸಮನ್ಸ್ ಮಾಡಿದ್ದಾರೆ. ಆ ಸಮನ್ಸ್ ಗೌರವ ಕೊಟ್ಟು ಹೋಗ್ತೇನೆ. ಇವೆಲ್ಲ ರಾಜಕೀಯದಲ್ಲಿ ರಾಜಕೀಯ ಉದ್ದೇಶದಿಂದ ಹಾಕಿರೋಂಥ ಕೇಸ್ಗಳನ್ನ ನಾವು ಎದುರಿಸಲೇಬೇಕು, ಎದುರಿಸೋಣ. ಮೋದಿ ಷಡ್ಯಂತ್ರ ಮಾಡ್ತಾ ಇದಾರಂತ ಸರ್, ತಾವು ಈಗಾಗಲೇ ಹೇಳಿದ್ರು ಚುನಾವಣೆ ಹತ್ರ ಆಗ್ತಾ ಇದೆ ಸರ್. ಅಲ್ಲ ರೀ, 3 ವರ್ಷದಿಂದೇನೆ ಮುಗಿಸ್ಬೋದಾಗಿತ್ತು, ಚಾರ್ಜ್ಶೀಟ್ ಹಾಕ್ಬೋದಾಗಿತ್ತು. ಈಗ ಹಾಕೋಂಥದ್ದು ಏನಿದೆ, ನನ್ನ ಟೈಮು ಬ್ಯುಸಿ ಇಡಬೇಕು ನನಗೆ. ಹಾಂ ಸರ್, ಚುನಾವಣೆ ಕೆಲಸಗಳು ಯಾವುದು ಮಾಡಬಾರ್ದು. ಹಾಂ, ಮಾಡಬಾರ್ದು. ತೊಂದರೆ ಕೊಡಬೇಕು, ಕಿರುಕುಳ ಕೊಡಬೇಕು. ದಿನಾ ನೋಟಿಸ್ ಬರ್ತಾವೆ, CBI ನೋಟಿಸ್ಗಳು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಸ್ನೇಹಿತರಿಗೆಲ್ಲ ದಿನ ED ನೋಟಿಸು, ತಿರ್ಗಾ CBI ನೋಟಿಸು. ಈ ದೇಶದಲ್ಲಿ ಯಾರ ಮೇಲೂ ಡಿಸಪ್ರೇಟ್ ಅಸೆಟ್ ಕೇಸ್ ಇಲ್ಲ ಅಂತೇಳಿ ನಂದೊಂದು ಮಾತ್ರ ಈ ಸರ್ಕಾರ ಕೊಟ್ಟವ್ರೆ, ಅವ್ರ ಆಸ್ತಿಗಳೆಲ್ಲ ಏನೆಲ್ಲ ನನಗೆ ಅವ್ರದ್ದೇ ಎಲ್ಲ ಗೊತ್ತಿದೆ ನನಗೆ, ಆಮೇಲೆ ಮಾತಾಡ್ತೀನಿ. ಸರ್, ಕಂಪ್ಲೀಟ್ಲಿ ಅವ್ರು ಹೈಜಾಕ್ ಮಾಡ್ದಂಗಲ್ಲ ಸರ್ ED? ಎಲ್ಲ ಸಂಸ್ಥೆಗಳನ್ನು ED, ಇನ್ಕಮ್ ಟ್ಯಾಕ್ಸ್, CBI ಎಲ್ಲನೂ ಕೂಡ ದುರುಪಯೋಗ ಮಾಡಿಕೊಳ್ತಾಯಿದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.